ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಮೈಸೂರು ನವೆಂಬರ್ 14 ಮೈಸೂರಿನ ಕೋಂಪನಗರದ ವಿಶ್ವಮಾನವ ಜೋಡಿ ರಸ್ತೆಯ ಬಳಿಯಲ್ಲಿರುವ ಸುಮಾ ಸೋಪಾನ ಉದ್ಯಾನವನದಲ್ಲಿ ಎಚ್ವಿ ರಾಜೀವ್ ಸ್ನೇಹ ಬಳಗದ ವತಿಯಿಂದ ಮಕ್ಕಳ ದಿನಾಚರಣೆ ಅಂಗವಾಗಿ ಚಿತ್ರಕಲೆ ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ನಡೆಯಿತು ಎಚ್ವಿ ರಾಜೀವ್ ಸ್ನೇಹ ಬಳಗದ ವತಿಯಿಂದ ಇದೇ ನವೆಂಬರ್ 5 ರಂದು ಮಕ್ಕಳಿಗೆ ಪರಿಸರದ ಬಗ್ಗೆ ಕಾಳಜಿ ಮೂಡಿಸುವ ಸಲುವಾಗಿ ಪರಿಸರದ ಬಗ್ಗೆ ಚಿತ್ರಕಲಾ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು ಇಂದು ಆ ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಣೆಯನ್ನು ಮಾಡಲಾಯಿತು ಮೊದಲಿಗೆ ಮಕ್ಕಳೊಂದಿಗೆ ಮೂಡಾದ ಮಾಜಿ ಅಧ್ಯಕ್ಷರಾದ ಎಚ್ವಿ ರಾಜೀವ್ರವರು ಉದ್ಯಾನವನದಲ್ಲಿ ಮಕ್ಕಳೊಂದಿಗೆ ಸಸಿಯನ್ನು ನೆಟ್ಟು ನಂತರ ಸಭಾ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದರು ಎಚ್ವಿ ರಾಜೀವ್ ಸ್ನೇಹ ಬಳಗದ ವತಿಯಿಂದ ಕಳೆದ ವರ್ಷದಂತೆ ಈ ವರ್ಷವೂ ಸಹ ಪರಿಸರ ಬೆಳೆಸಿ ಪರಿಸರ ಉಳಿಸಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ಮಕ್ಕಳಿಗೆ ಪರಿಸರದ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಮಕ್ಕಳಿಗೆ ಉಚಿತವಾಗಿ ಚಿತ್ರಕಲಾ ಸ್ಪರ್ಧೆಯನ್ನು ಆರ್ ಕುಮಾರ್ ಉಡ್ಕೋರವರ ನೇತೃತ್ವದಲ್ಲಿ ಮಕ್ಕಳ ದಿನಾಚರಣೆ ಅಂಗವಾಗಿ ಏರ್ಪಡಿಸಿರುವುದಾಗಿ ತಿಳಿಸಿದರು ಸ್ಪರ್ಧೆಯಲ್ಲಿ ಭಾಗವಹಿಸಿದ ಮಕ್ಕಳಿಗೆ ಮೊದಲನೇ ಬಹುಮಾನವಾಗಿ 5000 ಎರಡನೇ ಬಹುಮಾನವಾಗಿ 3000 ಮೂರನೇ ಬಹುಮಾನವಾಗಿ 2000 ಗಳನ್ನು ಮತ್ತು ಸ್ಪರ್ಧೆಯಲ್ಲಿ ಭಾಗವಹಿಸಿದ ಮಕ್ಕಳಿಗೆ ಪ್ರಶಸ್ತಿ ಪತ್ರಗಳನ್ನು ನೀಡಿ ಅಭಿನಂದಿಸಲಾಯಿತು ಕಾರ್ಯಕ್ರಮದಲ್ಲಿ ಮೂಡಾದ ನಿಕಟಪೂರ್ವ ಅಧ್ಯಕ್ಷರಾದ ಎಚ್ವಿ ರಾಜು ಮಾಜಿ ಮೇಯರ್ ಬಿಎಲ್ ಭೈರಪ್ಪ ಎಚ್ವಿ ರಾಜೀವ್ ಸ್ನೇಹ ಬಳಗದ ಅಧ್ಯಕ್ಷರಾದ ಆರ್ ಕುಮಾರ್ ಹಿರಿಯರಾದ ವೆಂಕಟರಾಮನ್ ಸುದರ್ಶನ್ ರಾವ್ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಮ್ಮ ಉಡ್ಕೋ ಕುಮಾರ್ ಅವರು ಎಚ್ವಿ ರಾಜೀವ್ ಸ್ನೇಹ ಬಳಗದ ವತಿಯಿಂದ ಚಿತ್ರ ಬಿಡಿಸುವ ಸ್ಪರ್ಧೆಯನ್ನ 5ನೇ ತಾರೀಕು ನಡೆಸಿದ್ರು ಅದರಲ್ಲಿ ವಿಜೇತರಾದಂತವರಿಗೆ ಇವತ್ತು ಬಹುಮಾನ ವಿತರಣೆ ಮಾಡೋದಕ್ಕೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಆ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ನಮ್ಮ ಆತ್ಮೀಯ ಗೆಳೆಯರು ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದಂತ ರಾಜೀವ್ ಅವರು ಹಾಗೆ ಉಡ್ಕೋ ಕುಮಾರ್ ಅವರು ವೆಂಕಟರಮಣ ಅವರು ನಮ್ಮ ಹಿರಿಯರು ಸುದರ್ಶನ್ ರಾವ್ ಅವರು ಹಾಗೆ ಇಲ್ಲೆಲ್ಲ ನೆರೆದಿರುವ ತಂದೆ ತಾಯಂದಿರು ಮಕ್ಕಳು ಬಹುಶಃ ನಮ್ಮ ಉಡ್ಕೋ ಕುಮಾರ್ ಅವರು ಬಹಳಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತಾರೆ ಹೆಚ್ಚಿನಂತ ಬಹುಮಾನ ಪಡೀಲಿಕ್ಕಾಗಿ ಆತರದ್ದು ಕಾಯ್ತಿರ್ತಕ್ಕಂಥ ನನ್ನ ಕ್ಷಣ ಬರುತ್ತೆ ನನಗೆ ಈ ಬಹುಮಾನ ಕೊಡ್ತಾರೆ ನನ್ನ ಕ್ಷಣಕ್ಕೆ ಕಾಯ್ತಿರ್ತಕ್ಕಂಥ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ನಾವಿದ್ದೇವೆ ಈಗಾಗಲೇ ಭೈರಪ್ಪನವರು ತಿಳಿಸಿದ ರೀತಿಯಲ್ಲಿ ನಮ್ಮ ಹುಡ್ಕೋ ಕುಮಾರ್ ಅತ್ಯಂತ ಶ್ರದ್ಧೆಯಿಂದ ಈ ಪರಿಸರವನ್ನ ಉಳಿಸುವಂತ ಕಾರ್ಯಕ್ರಮಗಳನ್ನ ನಿರಂತರವಾಗಿ ಮಾಡಿ ಬಂದಂತ ಸದಾ ಯಾವುದೇ ಸನ್ನಿವೇಶದಲ್ಲೂ ಕೂಡ ಆ ಒಂದು ಚಟುವಟಿಕೆಗಳು ನಿರಂತರವಾಗಿರಬೇಕು ಅಂತ ನೋಡ್ಕೊಂಡಂತವನು ಹೆಚ್ಚು ಕುಮಾರ್ ಹುಡ್ಕೋ ಕುಮಾರ್ ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಒಂದಲ್ಲ ಒಂದು ಒತ್ತಡಕ್ಕೆ ಸಿಕ್ಕಿದ ತಕ್ಷಣ ನಮ್ಮ ಆದ್ಯತೆಗಳು ಬದಲಾಗ್ತವೆ ಆದ್ರೆ ಯಾವಾಗಲೂ ಕೂಡ ಅದೇ ರೀತಿ ಚಟುವಟಿಕೆ ಇಟ್ಕೊಳ್ಳುವಂತ ಪ್ರಯತ್ನವನ್ನ ಅವನು ಹೇಗೆ ಮಾಡ್ತೇನೆ ನನಗಂತೂ ಗೊತ್ತಾಗಲ್ಲ ಅದು ಅವನಿಂದ ಮಾತ್ರ ಸಾಧ್ಯ ಅಂತ ನಾನಾದ್ರೂ ಅನ್ಕೊಂಡಿದ್ದೀನಿ ಎಲ್ಲರಿಗೂ ನಮಸ್ಕಾರಗಳನ್ನ ತಿಳಿಸ ಇವತ್ತು ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಮಕ್ಕಳಿಗೆ ಚಿತ್ರಕಲೆಯ ಸ್ಪರ್ಧೆನ ಇದೇ ತಿಂಗಳು 5ನೇ ತಾರೀಕು 11ನೇ ತಿಂಗಳಲ್ಲಿ ಸುಮಸುಪನ ಉದ್ಯಾನವನ 47ನೇ ವಾರ್ಡಲ್ಲಿ ಮಾಡಿದ್ವಿ ಇದು ಹಸಿರು ಮೈಸೂರು ಲಕ್ಷ ವೃಕ್ಷ ಆಂದೋಲನ ಕಾರ್ಯಕ್ರಮಗಳನ್ನ ಕಳೆದ 4 ವರ್ಷಗಳಲ್ಲಿ ಒಂದಡಿನ 8 ಅಡಿ ಮಾಡಿ ಅದನ್ನ 85,000 ಗಿಡಗಳನ್ನ 4 ವರ್ಷದಲ್ಲಿ ಈ ಕಾರ್ಯಕ್ರಮಗಳನ್ನ ಎತ್ಕೊಂಡ್ಬಂದಿದೆ ಇದೇ ರೀತಿ ನಾವು ಕಳೆದ ವರ್ಷದಿಂದ ಮಕ್ಕಳಿಗೆ ಪರಿಸರ ಉಳಿಸಬೇಕಾದ್ರೆ ಮಕ್ಕಳಿಂದ ಸಾಧ್ಯ ಪಕ್ಷಿಗಳು ಪ್ರಕೃತಿ ಹೆಂಗೆ ಕಾಪಾಡ್ತಾವೋ ಅದೇ ರೀತಿ ಮಕ್ಕಳು ಪರಿಸರನ ಕಾಪಾಡೋಕ್ಕೆ ಸಾಧ್ಯ ಅಂತ ಹೇಳ್ತಾ ಈ ಚಿತ್ರಕಲೆ ಸ್ಪರ್ಧೆ ಮಕ್ಕಳಿಗೆ ಕೊಡುವ ಮುಖಾಂತರ ಮಕ್ಕಳು ಎಲ್ಲೇ ಹೋದ್ರು ಗಿಡ ಒಣಗಿದ್ರು ಅವರು ಕುಡಿಯೋ ನೀರನ್ನ ಮಕ್ಕಳು ವೇಸ್ಟ್ ಆಗೋದ್ರನ್ನ ಗಿಡಗಳಿಗೆ ನೀರಾಕ್ತಾರೆ ಇಂಥ ಕೆಲವು ಕಡೆ ಸುಮಾರು ಕಡೆ ನಾನು ನೋಡ್ತಿದ್ದೆ ಮಕ್ಕಳಿಗೆ ಈ ಥರ ಅವೇರ್ನೆಸ್ ಕೊಡಬೇಕು ಅಂತೇಳಿ ಈ ರೀತಿ ಮಕ್ಕಳಿಗೆ ಚಿತ್ರಕಲೆ ಕೊಡುವ ಮುಖಾಂತರ ಪರಿಸರ ಉಳಿಸ್ಬೋದು ಈ ರೀತಿ ಪರಿಸರನ ಮೈಸೂರು ನಗರ ನಾವು ನಮ್ಮ ಎಚ್ ವಿ ರಾಜೀವ್ ಸ್ನೇಹ ಬಳಗದಿಂದ ಪರಿಸರನ ಹಸಿರು ಮೈಸೂರು ಲಕ್ಷ ವೃಕ್ಷ ಆಂದೋಲನ ಕೈಗೆತ್ಕೊಂಡು 4 ವರ್ಷದಿಂದ ಮಾಡ್ತಾ ಇದ್ದಾರೆ ಅದೇ ರೀತಿ ನಾವು ಕೂಡ ಈ ಪರಿಸರ ಉಳಿಸೋ ದೃಷ್ಟಿಯಲ್ಲಿ ಮಕ್ಕಳಿಗೆ ಈ ಥರ ಚಿತ್ರಕಲೆ ಕೊಡುವ ಮುಖಾಂತರ ಹಾಗೂ ವಿವಾಹ ವಾರ್ಷಿಕೋತ್ಸವ ಜನ್ಮದಿನಾಂಕ ಇದೆ ಯಾರದೇ ಇದು ತಿಳಿಸದೆ ಉಚಿತವಾಗಿ ಗಿಡ ಹಾಕುವ ಮುಖಾಂತರ ವಿಶೇಷ ದಿನಗಳಲ್ಲೂ ಸಹ ಕರೆಕಟ್ಟರೆ ಹಾಕುವ ಮುಖಾಂತರ ಈ ರೀತಿ ನಮ್ಮ ರಾಜಸ್ನೇಹ ಬಳಗದ ನನ್ನ ಹೆಸರು ಕುಮಾರ್ ಅಂತೇಳಿ ಇದೇ ಕುವೆಂಪು ನಗರ 47ನೇ ವಾರ್ಡಲ್ಲಿ ಇಲ್ಲಿ ಕೆಲಸಗಳನ್ನ ಇದೇ ಅನೇಕ ರೀತಿಯ ಸೇವೆಗಳನ್ನ ಮಾಡ್ಕೊಂಬತ್ತಾ ಇದ್ದೀನಿ ಇದಕ್ಕೆಲ್ಲ ಪ್ರೇರಣೆ ನಮ್ಮ
ಡಾಕ್ಟರ್ ಎಚ್ ವಿ ರಾಜೀವಣ್ಣ ಅವರಿಂದ ನಾವು ಮಾಡೋದಕ್ಕೆ ಸಾಧ್ಯ. ಅವರು ನಮಗೆ ಆದಷ್ಟು ಶಕ್ತಿ ಕೊಟ್ಟಿದ್ದಾರೆ. ಅವರು ಆಶೀರ್ವಾದದಿಂದ ನಾವು ಈ ಮಾಡೋದಕ್ಕೆ ಸಾಧ್ಯ. ಇನ್ನು ಮತ್ತಷ್ಟು ಜನಗಳ ಆಶೀರ್ವಾದವನ್ನು ಸಹ ಇದೆ. ಇದೇ ರೀತಿ ಮಕ್ಕಳಿಗೆ ನಾವು ಒಳ್ಳೊಳ್ಳೆ ಸೇವೆಗಳು, ಹಿರಿಯ ನಾಗರಿಕರಿಗೂ ಸಹ ಒಳ್ಳೆ ಸೇವೆ ಮಾಡಬೇಕು ಅನ್ನೋದು ನನ್ನ ಆಸೆ ಇದೆ. ಆ ಆಸೆಗಳನ್ನ ನಾನು ಮತ್ತಷ್ಟು ಹೆಚ್ಚಿಸಿ ಅದು ನಾನು ಒಳ್ಳೆ ಕೆಲಸ ಮಾಡಬೇಕು ಅನ್ನೋದು ಆಸೆ ಇದೆ, ಮಾಡ್ತೀನಿ ಅಂತ ಸಹ ಕೇಳ್ತಾ ಇದ್ದೀನಿ. ನಮಸ್ಕಾರ, ನನ್ನ ಹೆಸರು ಕುಮಾರ್ ಅಂತೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಶ್ರೀಗರಿ ವಾರ್ತೆಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.